ಆಕ್ಚುಲಿ ನನಗೆ ಈ ನಟಿ ಆಗಬೇಕು ಅಥವಾ ಆಕ್ಟ್ರೆಸ್ ಆಗಬೇಕು ಅಥವಾ ಒಬ್ಬ ಕಲಾವಿದೆ ಆಗಬೇಕು ಅನ್ನೋದು ನಂಗೆ ಚಿಕ್ಕ ವಯಸ್ಸಿಂದ ಇತ್ತು. ನಮ್ಮ ಮನೆಯಲ್ಲಿ ನಾನು ಆ್ಯಕ್ಚುಲಿ ನ್ಯೂಸ್ ಚಾನೆಲ್ ನೋಡ್ತಾನೆ ಇರಲಿಲ್ಲ, ನಾವು ನೋಡ್ತಾ ಇದ್ದಿದ್ದೆ. ಅವಾಗೆಲ್ಲ ಯೂಟ್ಯೂಬ್ ಸಿಕ್ಕಾಪಟ್ಟೆ ಫೇಮಸ್ ಹಾಡುಗಳು ಅಥವಾ ಈ ಥರದ ಪ್ರೋಗ್ರಾಮ್ಸು ಮೂವೀಸ್ ಎಲ್ಲ ನೋಡ್ತಾ ಇದ್ದೆ. ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಏನಂದರೆ ನಮ್ಮದು ಒಂದು ಸ್ವಲ್ಪ ಆರ್ಥೋಡಾಕ್ಸ್ ಫ್ಯಾಮಿಲಿ, ಮೂವಿ ಸೀರಿಯಲ್ ಯಾವುದೋ ಬೇಡ ಅಂತ ಹೇಳೋರು ಎಷ್ಟು ಹುಚ್ಚಿತ್ತು ಅಂತ ಅಂದರೆ, ನಮ್ಮ ಅತ್ತಿಗೆ ಒಬ್ಬರು ಇದ್ರು, ನಮ್ಮ ದೊಡ್ಡಮ್ಮನ ಸೊಸೆ, ಅವರೆಲ್ಲ ಶೂಟಿಂಗ್ ಹೋಗೋರು. ಇದು ನಮ್ಮ ಅಣ್ಣನಿಗೂ ಗೊತ್ತಿಲ್ಲ ಆಯ್ತಾ. ನಾನು ಹೌದಾ ಶೂಟಿಂಗಾ, ಫುಲ್ ಹೀರೋ ಹೀರೋಯಿನ್ಸ್ ಅಥವಾ ಕಲಾವಿದರೆಲ್ಲ ಬರ್ತಾರೆ ಅವ್ರನ್ನೆಲ್ಲ ನೋಡ್ಬೋದು. ಅದು ಯಾವಾಗ ನಾನು ಪಿ ಯು ಸಿ ಮಾಡ್ತಾ ಇದ್ದೆ, ಪಿ ಯು ಸಿನ ಡಿಪ್ಲೊಮೊ ಮಾಡೋ ಟೈಮಲ್ಲಿ ನಮ್ಮ ದೊಡ್ಡಮ್ಮನ ಮನೆಗೆ ರಜೆಗೆ ಅಂತ ಬರ್ತಾ ಇದ್ದೆ. ಅವ್ರನ್ನೆಲ್ಲ ನೋಡ್ಬೋದಾ, ಅದಕ್ಕೆ ನಾನು ಬರ್ತೀನಿ ನಿಮ್ಮ ಜೊತೆ, ಅಣ್ಣಂಗೆ ಹೇಳಬೇಡಿ ಜೊತೆಗೆ ಹೋಗೋದು. ಅವಾಗ ಎಷ್ಟು ಆ್ಯಕ್ಟರ್ಗಳನ್ನೆಲ್ಲ ನಾನು ಅವಾಗ ನೋಡಿದ್ದೆ, ಅವಾಗ ನನಗೆ ಫುಲ್ ಖುಷಿ ಅವ್ರನ್ನೆಲ್ಲ ನೋಡೋದು ಅಂತಂದರೆ. ಆವಾಗಲೇ ನನಗೆ ಒಂದಷ್ಟು ಪ್ರೊಡಕ್ಷನ್ ಮ್ಯಾನೇಜರ್ಸ್ ಎಲ್ಲ ಬಂದ್ಬಿಟ್ಟು, ನೀವು ಆ್ಯಕ್ಟಿಂಗ್ ಮಾಡಿ ಡೈಲಾಗ್ ಹೇಳ್ತೀರ ಅನ್ನೋರು. ಆವಾಗ ಇಲ್ಲ ಸರ್, ನಮ್ಮ ಮನೇಲಿ ಬಿಡಲ್ಲ ಅಂತಿದ್ದೆ. ನಮ್ಮ ಮನೇಲಿ ಏನಂದರೆ ತುಂಬ ರೆಸ್ಪೆಕ್ಟ್ ಇರುತ್ತೆ, ಹಾಗಾಗಿ ನೀನು ನ್ಯೂಸ್ ಮಾಡೋದಾದರೆ ಓಕೆ, ಸೀರಿಯಲ್ ಬೇಡ ಸಿನಿಮಾ ಬೇಡ ಅಂತ. ನಮ್ಮ ಅಣ್ಣ ಅಮ್ಮ ಎಲ್ಲರೂ ಹಾಗೆ ಇದ್ದರು. ಇವನ್ ಮದುವೆ ಆದ್ಮೇಲೂ ಮನೆ ಅವ್ರಿಗೂ ಹಾಗೆ ಇತ್ತು, ಯಾವುದೋ ಒಂದು ಆನೇರ್ ಬರೋದಕ್ಕೆ ಇದಾದರೂ ಸಿಕ್ಕಿದೆಯಲ್ಲ ಅಂತ ಹೇಳಿ ಬಂದೆ. ನಾನು ಕನ್ನಡ ಸ್ಪಷ್ಟತೆ ಇದ್ದಿದ್ರಿಂದ ಸ್ವಲ್ಪ, ಆಮೇಲೆ ಕರೆಂಟ್ ಅಫೇರ್ಸ್ ಎಲ್ಲ ಕಲ್ತಿದ್ರಿಂದ ನಾನು ನ್ಯೂಸಲ್ಲಿದ್ದೆ. ಬಟ್ ಎಲ್ಲೋ ಒಂದು ಕಡೆ ನಾನು ನ್ಯೂಸಲ್ಲಿ ಇದ್ದಾಗ್ಲೂ ನನಗೆ ನ್ಯೂಸ್ 18 ಇದ್ದಾಗ ಕಿಚ್ಚ ಕ್ರಿಯೇಷನ್ಸಿಂದ ಕಾಲ್ ಬಂತು, ವಾರಸ್ದಾರ ಸೀರಿಯಲ್ಗೆ ಮಹೇಶ್ ಅನ್ನೋರು ಕಾಲ್ ಮಾಡಿದ್ರು ನನಗೆ. ಮಾಡಿ ಮೇಡಮ್, ನಾವಿವಾಗ ನಿಮ್ಮದು ತಮಿಳ್ನಾಡು ಕರ್ನಾಟಕದ್ದು ಸ್ವಲ್ಪ ಜಗಳಗಳಾಗ್ತಾ ಇತ್ತಲ್ಲ, ಬಸ್ ಎಲ್ಲ ಬೆಂಕಿ ಹಾಕಿದ್ರು, ಆ ನ್ಯೂಸ್ ಮಾಡ್ತಾ ಇದ್ದೆ. ಆ ನ್ಯೂಸಲ್ಲಿ ನೋಡ್ಬಿಟ್ಟು ನಾವು ನಿಮಗೆ ಫೋನ್ ಮಾಡಿದ್ವಿ, ಮಾಡಿ ಅಂದರು. ಇಲ್ಲ ಸರ್, ನಾನು ಯಾವ ಲೆವೆಲ್ಲಿಗೆ ಅಂದರೆ ನಮ್ಮ ಮನೇಲಿ ಬಿಡಲ್ಲ ಅಂತ ಗೊತ್ತಿತ್ತು. ಈ ರಮ್ಯಾ ಕೃಷ್ಣ ಪಡಿಯಪ್ಪ ರೋಲ್ ಥರ ಅದು, ನಾವು ಮಾಡಿಸ್ತೀವಿ ಆ್ಯಕ್ಟಿಂಗು, ಬನ್ನಿ ಬನ್ನಿ ಅಂತ ಅವ್ರು ಹೇಳಿದ್ರು. ಇಲ್ಲ, ನಮ್ಮ ಮನೇನಲ್ಲಿ ಬಿಡಲ್ಲ ಅಂತ. ಬಟ್ ನಮ್ಮ ಊರು ಸಕಲೇಶ್ಪುರ, ಸೊ ಅಲ್ಲಿ ಆನೆಮಹಲ್ ಹತ್ರ ಎಲ್ಲ ನಾನು ಹೋಗುವಾಗ ಅಲ್ಲೆಲ್ಲ ಸುದೀಪ್ ಅವ್ರದ್ದು ಮತ್ತು ಯಜ್ಞ ಶೆಟ್ಟಿಯವ್ರದ್ದು ಪೋಸ್ಟರ್ ಎಲ್ಲ ಅಂಟಿಸಿರೋರು. ಫಸ್ಟ್ ನನಗೆ ಕಾಲ್ ಬಂದಿತ್ತು, ನಮ್ಮ ಮನೇಲಿ ಬಿಟ್ಟಿದ್ರೆ ಹೋಗ್ಬೋದಿತ್ತಲ್ಲ, ಅದು ಕಿಚ್ಚ ಕ್ರಿಯೇಷನ್ಸಿಂದ ಕಾಲ್ ಬಂದಾಗ ಯಾರು ಬಿಡ್ತಾರೆ, ನಮಗೆ ಯಾಕಪ್ಪ ದೇವರೇ ಮನೇಲಿ ಬಿಡಲ್ಲ ಅಂತ ತುಂಬ ಬೇಜಾರಾಗ್ತಾ ಇತ್ತು. ಇವನ್ ನಾನು ಆರ್ಟಿಕಲ್ ಕೂಡ ಓದಿದ್ದೆ ಯಜ್ಞ ಶೆಟ್ಟಿಯವರು ಕಿಚ್ಚ ಕ್ರಿಯೇಷನ್ಸಿಂದ ಕಾಲ್ ಬಂದ ತಕ್ಷಣ ನಾನು ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಟ್ಟೆ ಅಂತ. ನಾನಪ್ಪ ನಾನು ಇಂಥದ್ದನ್ನು ಬಿಟ್ಟನಲ್ಲ, ಏನು ಮಾಡೋದು, ನನ್ನ ಮನೇನಲ್ಲಿ ಬಿಡಲ್ಲ ಅನ್ನೋ ಥರ. ಅದಾದ್ಮೇಲೆ ಬೇರೆ ಬೇರೆ ಸೀರಿಯಲ್ಸ್ಗೆ ಬೇರೆ ಬೇರೆ ಚಾನೆಲ್ಗಳಿಂದ ಬಂತು ಅಂದರೆ ಅದು ದೇವ್ರು ಬರ್ದಿದ್ದ ಅಂತ ಹೇಳ್ಬೋದು. ಸೊ ನಾನು ಆ್ಯಂಕರ್ ಆಗಿದ್ದವಳು ಮತ್ತೆ ಈ ಕಡೆ ಬಂದಿದ್ದೀನಿ ಅಂದರೆ ನನ್ನೊಳಗಿದ್ದ ಒಂದು ಗೀಳಿ ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಅಂತ ಹೇಳ್ಬೋದು.